ಓಂ ಶಾಂತಿ. ಮುರುಳಿಯ ದಿನಾಂಕ 3/2/2021. ಪ್ರಾತಃ ಮುರುಳಿ. ಬಾಬ್ದಾದ ಮಧುಬನ. ಬಾಬ ತಿಳಿಸ್ತಾರೆ, ಮಧುರ ಮಕ್ಕಳೇ, ಎಲ್ಲರಿಗೂ ಇದೇ ಸಂದೇಶ ಕೊಡಿ. ತಂದೆಯ ಆಜ್ಞೆಯಾಗಿದೆ, ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪವಿತ್ರರಾಗಿರಿ, ಆಗ ಸತ್ಯಯುಗದ ಆಸ್ತಿ ಸಿಗುವುದು. ಪ್ರಶ್ನೆ, ಯಾವ ಸಸ್ತ ವ್ಯಾಪಾರವನ್ನು ಎಲ್ಲರಿಗೂ ತಿಳಿಸಬೇಕು? ಉತ್ತರ, ಈ ಅಂತಿಮ ಜನ್ಮದಲ್ಲಿ ತಂದೆಯ ಆದೇಶದಂತೆ ನಡೆದು ಪವಿತ್ರರಾಗಿರಿ. ಇದರಿಂದ 21 ಜನ್ಮಗಳಿಗಾಗಿ ರಾಜ್ಯಭಾಗ್ಯ ಸಿಗುವುದು. ಇದು ಬಹಳ ಸಸ್ತ ವ್ಯಾಪಾರವಾಗಿದೆ. ಈ ವ್ಯಾಪಾರ ಮಾಡುವುದನ್ನೇ ನೀವು ಎಲ್ಲರಿಗೂ ಕಲಿಸಿರಿ, ತಿಳಿಸಿರಿ. ಈಗ ಶಿವ ತಂದೆಯನ್ನು ನೆನಪು ಮಾಡಿ ಪವಿತ್ರರಾಗಿರಿ, ಆಗ ಪವಿತ್ರ ಪ್ರಪಂಚಕ್ಕೆ ಮಾಲೀಕರಾಗುವಿರಿ. ಓಂ ಶಾಂತಿ. ಆತ್ಮೀಕ ಮಕ್ಕಳಿಗೆ ತಿಳಿದಿದೆ, ಆತ್ಮೀಕ ತಂದೆ ತಿಳಿಸುತ್ತಾರೆ, ಪ್ರದರ್ಶನಿ ಅಥವಾ ಮೇಳಗಳಲ್ಲಿ ಶೋ ತೋರಿಸುತ್ತೀರ, ಅಥವಾ ಚಿತ್ರಗಳ ಬಗ್ಗೆ ಮನುಷ್ಯರಿಗೆ ತಿಳಿಸುತ್ತೀರ. ತಂದೆಯಿಂದ ಈಗ ಬೇಹದ್ದಿನ ಆಸ್ತಿ ತೆಗೆದುಕೊಳ್ಳಬೇಕಾಗಿದೆ. ಯಾವ ಆಸ್ತಿ? ಮನುಷ್ಯರಿಂದ ದೇವತೆಗಳಾಗುವ, ಅಥವಾ ಬೇಹದ್ದಿನ ತಂದೆಯಿಂದ ಅರ್ಧ ಕಲ್ಪಕ್ಕಾಗಿ ಸ್ವರ್ಗದ ರಾಜ್ಯವನ್ನು ಹೇಗೆ ತೆಗೆದುಕೊಳ್ಳುವುದು, ಇದನ್ನು ತಿಳಿಸಬೇಕು. ತಂದೆ ಸೌದಾಗಾರ ಅಂತೂ ಆಗಿದ್ದಾರೆ, ಅವರೊಂದಿಗೆ ಈ ವ್ಯಾಪಾರ ಮಾಡಬೇಕು. ಇದಂತೂ ಮನುಷ್ಯರಿಗೆ ತಿಳಿದಿದೆ, ದೇವಿ ದೇವತೆಗಳು ಪವಿತ್ರರಾಗಿರುತ್ತಾರೆ. ಭಾರತದಲ್ಲಿ ಸತ್ಯಯುಗವಿದ್ದಾಗ ದೇವಿ ದೇವತೆಗಳು ಪವಿತ್ರವಾಗಿದ್ದರು, ಅವಶ್ಯವಾಗಿ ಅವರು ಸ್ವರ್ಗಕ್ಕಾಗಿ ಯಾವುದೋ ಪ್ರಾಪ್ತಿ ಮಾಡಿಕೊಂಡಿರಬೇಕು. ಸ್ವರ್ಗದ ಸ್ಥಾಪನೆ ಮಾಡುವ ತಂದೆಯ ವಿನಃ ಬೇರೆ ಯಾರೂ ಸಹ ಇದನ್ನು ಪ್ರಾಪ್ತಿ ಮಾಡಿಸಲು ಸಾಧ್ಯವಿಲ್ಲ. ಪತಿತ ಪಾವನ ತಂದೆಯೇ ಪಾವನರನ್ನಾಗಿ ಮಾಡಿ ಪಾವನ ಪ್ರಪಂಚದ ರಾಜ್ಯವನ್ನು ಕೊಡುವವರಾಗಿದ್ದಾರೆ. ಎಷ್ಟೊಂದು ಸಸ್ತ ವ್ಯಾಪಾರವನ್ನು ಮಾಡಿಸುತ್ತಾರೆ, ಕೇವಲ ತಿಳಿಸುತ್ತಾರೆ, ಮಕ್ಕಳೇ ಇದು ನಿಮ್ಮ ಅಂತಿಮ ಜನ್ಮವಾಗಿದೆ. ಬಾಬಾ ಹೇಳ್ತಾರೆ, ನಾನು ಇಲ್ಲಿ ಇರುವವರೆಗೆ ಅಂದರೆ ಸಂಗಮ ಯುಗದಲ್ಲಿ ಪವಿತ್ರರಾಗಿರಿ, ನಾನು ಪವಿತ್ರರನ್ನಾಗಿ ಮಾಡಲು ಬಂದಿದ್ದೇನೆ. ನೀವು ಈ ಅಂತಿಮ ಜನ್ಮದಲ್ಲಿ ಪಾವನರಾಗುವ ಪುರುಷಾರ್ಥ ಮಾಡಿದ್ದೆ ಆದರೆ ಪಾವನ ಪ್ರಪಂಚದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೀರಾ. ಈ ವ್ಯಾಪಾರ ಬಹಳ ಸಸ್ತ ಆಗಿದೆ. ಆದ್ದರಿಂದ ತಂದೆಗೆ ವಿಚಾರ ಬಂದಿತು, ಮಕ್ಕಳು ಈ ರೀತಿ ತಿಳಿಸಬೇಕು, ತಂದೆಯ ಆಜ್ಞೆಯಾಗಿದೆ ಪವಿತ್ರರಾಗಿರಿ ಎಂದು. ಇದು ಪುರುಷೋತ್ತಮ ಸಂಗಮಯುಗವಾಗಿದೆ, ಈಗ ಪವಿತ್ರರಾಗಬೇಕು. ಉತ್ತಮರಿಗಿಂತ ಉತ್ತಮ ಪುರುಷರು ದೇವತೆಗಳಾಗಿದ್ದಾರೆ. ಲಕ್ಷ್ಮೀನಾರಾಯಣರ ರಾಜ್ಯ ನಡೆಯುತ್ತೆ ಅಲ್ವಾ? ಸ್ವರ್ಗದ ರಾಜ್ಯಭಾಗ್ಯ ನಿಮಗೆ ತಂದೆಯಿಂದ ಆಸ್ತಿಯ ರೂಪದಲ್ಲಿ ಸಿಗುತ್ತದೆ. ಒಂದು ವೇಳೆ ತಂದೆಯ ಮತದಂತೆ ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾದಾಗ ಮಾತ್ರ. ಈ ಯುಕ್ತಿಯನ್ನು ತಿಳಿಸುತ್ತಾರೆ, ಯೋಗ ಬಲದಿಂದ ನಿಮ್ಮನ್ನು ನೀವು ಹೇಗೆ ತಮೋ ಪ್ರಧಾನರಿಂದ ಸತ್ತೋ ಪ್ರಧಾನರನ್ನಾಗಿ ಮಾಡಿಕೊಳ್ಳುವುದು. ಮಕ್ಕಳು ಕಲ್ಯಾಣಕ್ಕಾಗಿ ಅಂದರೆ ಸ್ವಯಂನ ಕಲ್ಯಾಣಕ್ಕಾಗಿ ಖರ್ಚಂತೂ ಮಾಡಲೇಬೇಕಾಗಿದೆ. ಖರ್ಚು ಮಾಡದೆ ರಾಜಧಾನಿ ಸ್ಥಾಪನೆಯಾಗಲು ಸಾಧ್ಯವಿಲ್ಲ. ಈಗ ಲಕ್ಷ್ಮೀನಾರಾಯಣರ ರಾಜಧಾನಿ ಸ್ಥಾಪನೆಯಾಗುತ್ತಿದೆ ಅಂದಾಗ ಮಕ್ಕಳು ಅವಶ್ಯವಾಗಿ ಪವಿತ್ರರಾಗಬೇಕು. ಮನಸ್ಸ ವಾಚ ಕರ್ಮಣ ಯಾವುದೇ ಉಲ್ಟಾ ಸುಲ್ಟಾ ಕೆಲಸಗಳನ್ನು ಮಾಡಬಾರದು. ದೇವತೆಗಳಿಗೆ ಎಂದು ಯಾವುದೇ ಕೆಟ್ಟ ವಿಚಾರವೂ ಸಹ ಬರುವುದಿಲ್ಲ, ಬಾಯಿಂದ ಇಂತಹ ಯಾವುದೇ ವಚನ ಬರುವುದಿಲ್ಲ. ಅವರು ಸರ್ವಗುಣ ಸಂಪನ್ನರು, ಸಂಪೂರ್ಣ ನಿರ್ವಿಕಾರಿಗಳು, ಮರ್ಯಾದಾ ಪುರುಷೋತ್ತಮರಾಗಿದ್ದರು. ಯಾರು? ದೇವತೆಗಳು. ಯಾರು ಇದ್ದು ಹೋಗುತ್ತಾರೆ ಅವರ ಮಹಿಮೆಯನ್ನು ಗಾಯನ ಮಾಡುತ್ತಾರೆ. ಈಗ ನೀವು ಮಕ್ಕಳನ್ನು ಅದೇ ದೇವಿ ದೇವತೆಗಳನ್ನಾಗಿ ಮಾಡಲು ತಂದೆ ಬಂದಿದ್ದಾರೆ ಅಂದಾಗ
ಎಂತಹ ಯಾವುದೇ ಕೆಟ್ಟ ಕೆಲಸಗಳನ್ನು ಮಾಡಬಾರದು. ದೇವತೆಗಳು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದರು, ಆ ಗುಣವನ್ನು ಸಹ ನೀವು ಈಗ ಧಾರಣೆ ಮಾಡಿಕೊಳ್ಳುತ್ತೀರ. ಏಕೆಂದರೆ ಈ ಮೃತ್ಯುಲೋಕದಲ್ಲಿ ನಿಮ್ಮದಿದು ಅಂತಿಮ ಜನ್ಮವಾಗಿದೆ. ಪತಿತ ಪ್ರಪಂಚಕ್ಕೆ ಮೃತ್ಯುಲೋಕ, ಪಾವನ ಪ್ರಪಂಚಕ್ಕೆ ಅಮರಲೋಕವೆಂದು ಹೇಳಲಾಗುವುದು. ಈಗ ಮೃತ್ಯುಲೋಕದ ವಿನಾಶ ಸನ್ಮುಖದಲ್ಲಿ ನಿಂತಿದೆ ಅಂದಾಗ ಅವಶ್ಯವಾಗಿ ಅಮರಪುರಿಯ ಸ್ಥಾಪನೆಯಾಗುವುದು. ಇದು ಅದೇ ಮಹಾಭಾರಿ ಮಹಾಭಾರತ ಯುದ್ಧವಾಗಿದೆ. ಯಾವುದನ್ನು ಶಾಸ್ತ್ರಗಳಲ್ಲಿ ತೋರಿಸುತ್ತಾರೆ, ಇದರಿಂದ ಹಳೆಯ ವಿಕಾರಿ ಪ್ರಪಂಚ ಸಮಾಪ್ತಿಯಾಗುತ್ತದೆ. ಆದರೆ ಈ ಜ್ಞಾನ ಯಾರಲ್ಲಿಯೂ ಇಲ್ಲ. ತಂದೆ ತಿಳಿಸುತ್ತಾರೆ, ಎಲ್ಲರೂ ಅಜ್ಞಾನದ ನಿದ್ರೆಯಲ್ಲಿ ಮಲಗಿದ್ದಾರೆ, ಪಂಚವಿಕಾರಗಳ ನಶೆ ಇರುತ್ತದೆ. ಈಗ ತಂದೆ ತಿಳಿಸುತ್ತಾರೆ, ಮಕ್ಕಳೇ ಪವಿತ್ರರಾಗಿರಿ. ಬಾಬಾ ಹೇಳ್ತಾರೆ, ಮಾಸ್ಟರ್ ಭಗವಂತ ಆಗ್ತೀರಾ ಅಲ್ವಾ. ಲಕ್ಷ್ಮೀನಾರಾಯಣರಿಗೆ ಭಗವಾನ್ ಭಗವತಿ ಎಂದು ಹೇಳುತ್ತಾರೆ. ಅಂದರೆ ಅರ್ಥ ಭಗವಂತನ ಮೂಲಕ ಈ ಆಸ್ತಿಯನ್ನು ಪಡೆದಿದ್ದಾರೆ ಎಂದು. ಈಗಂತೂ ಭಾರತ ಪತಿತವಾಗಿದೆ. ಮನಸ್ಸ ವಾಚ ಕರ್ಮಣ ಕರ್ತವ್ಯವೇ ಈ ರೀತಿ ನಡೆಯುತ್ತದೆ. ಯಾವುದೇ ಮಾತು ಮೊದಲು ಬುದ್ಧಿಯಲ್ಲಿ ಬರುತ್ತದೆ, ಅನಂತರ ಅದು ಬಾಯಿಂದ ಹೊರಡುತ್ತದೆ. ಯಾವುದೇ ಮಾತು ಬಾಬಾ ಹೇಳ್ತಾರೆ ಕರ್ಮದಲ್ಲಿ ನೇರವಾಗಿ ಬರುವುದಿಲ್ಲ, ಮೊದಲು ಸಂಕಲ್ಪದಲ್ಲಿ ಬರುತ್ತೆ, ಆಮೇಲೆ ಮಾತಲ್ಲಿ ಬರುತ್ತೆ, ನಂತರ ಕರ್ಮದಲ್ಲಿ ಬರುತ್ತೆ. ಯಾವಾಗ ಕರ್ಮದಲ್ಲಿ ಬರುತ್ತೆ ಆಗ ವಿಕರ್ಮವಾಗುತ್ತೆ. ತಂದೆ ತಿಳಿಸುತ್ತಾರೆ, ಸತ್ಯಯುಗದಲ್ಲಿ ಯಾವುದೇ ವಿಕರ್ಮ ಆಗುವುದಿಲ್ಲ. ಇಲ್ಲಿ ವಿಕರ್ಮ ಆಗತ್ತೆ, ಯಾಕೆ ಅಂತ ಹೇಳಿದ್ರೆ ರಾವಣನ ರಾಜ್ಯವಾಗಿದೆ. ಈಗ ತಂದೆ ತಿಳಿಸುತ್ತಾರೆ, ಮಕ್ಕಳೇ ಇನ್ನು ಸ್ವಲ್ಪವೇ ಆಯುಷ್ಯು ಉಳಿದಿದೆ, ಈಗಾದರೂ ಪವಿತ್ರರಾಗಿರಿ, ಪ್ರತಿಜ್ಞೆ ಮಾಡಬೇಕು, ಪವಿತ್ರರಾಗಿ ಮತ್ತೆ ನನ್ನೊಂದಿಗೆ ಬುದ್ಧಿಯೋಗವನ್ನು ಜೋಡಿಸಬೇಕು ಅಂತಾರೆ ಬಾಬ್ರಿಯವರು. ಇದರಿಂದ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಕಳೆಯುವವು. ಆಗಲೇ ನೀವು 21 ಜನ್ಮಗಳಿಗಾಗಿ ಸ್ವರ್ಗದ ಮಾಲೀಕರಾಗುತ್ತೀರಾ. ತಂದೆ ಅವಕಾಶ ನೀಡುತ್ತಾರೆ, ಇವರಂತೂ ತಿಳಿಸುತ್ತಲೇ ಇರುತ್ತಾರೆ. ಇವರ ಮೂಲಕ ತಂದೆ ಈ ಆಸ್ತಿಯನ್ನು ಕೊಡುತ್ತಾರೆ. ಅವರು ಶಿವ ತಂದೆ, ಇವರು ಬ್ರಹ್ಮ ಬಾಬಾ ದಾದಾ ಆಗಿದ್ದಾರೆ. ಆದ್ದರಿಂದ ಯಾವಾಗಲೂ ಬಾಬ್ ದಾದಾ ಎಂದೇ ಹೇಳುತ್ತಾರೆ. ಶಿವ ತಂದೆ, ಬ್ರಹ್ಮ ದಾದಾ ಆಗಿದ್ದಾರೆ. ತಂದೆ ಎಷ್ಟೊಂದು ವ್ಯಾಪಾರ ಮಾಡಿಸುತ್ತಾರೆ. ಮೃತ್ಯುಲೋಕದ ವಿನಾಶ ಸನ್ಮುಖದಲ್ಲಿ ನಿಂತಿದೆ, ಅಮರಲೋಕದ ಸ್ಥಾಪನೆಯಾಗುತ್ತಿದೆ. ಭಾರತವಾಸಿಗಳ ಕಲ್ಯಾಣವಾಗಲಿ ಎಂದೇ ಪ್ರದರ್ಶನಿ ಮೇಳಗಳನ್ನು ಮಾಡಲಾಗುತ್ತದೆ. ತಂದೆಯೇ ಬಂದು ಭಾರತದಲ್ಲಿ ರಾಮರಾಜ್ಯವನ್ನು ಸ್ಥಾಪನೆ ಮಾಡುತ್ತಾರೆ. ರಾಮರಾಜ್ಯದಲ್ಲಿ ಅವಶ್ಯವಾಗಿ ಪವಿತ್ರರೇ ಇರುತ್ತಾರೆ. ತಂದೆ ತಿಳಿಸುತ್ತಾರೆ, ಮಕ್ಕಳೇ ಕಾಮ ಮಹಾಶತ್ರುವಾಗಿದೆ. ಈ ಪಂಚವಿಕಾರಗಳಿಗೆ ಮಾಯೆ ಎಂದು ಹೇಳಲಾಗುವುದು. ಇದರ ಮೇಲೆ ವಿಜಯಿಗಳಾದರೆ ನೀವು ಜಗಜ್ಜೀತರಾಗುತ್ತೀರಾ. ದೇವಿ ದೇವತೆಗಳು ಜಗಜ್ಜೀತರಾಗಿದ್ದಾರೆ, ಮತ್ಯಾರೂ ಸಹ ಜಗಜ್ಜೀತರಾಗಲು ಸಾಧ್ಯವಿಲ್ಲ. ತಂದೆ ತಿಳಿಸುತ್ತಾರೆ, ಕೃಷಿಯನ್ನರು ಒಂದು ವೇಳೆ ಪರಸ್ಪರದಲ್ಲಿ ಒಂದಾದರೆ ಇಡೀ ಸೃಷ್ಟಿಯ ಮೇಲೆ ಆಡಳಿತ ಮಾಡಬಲ್ಲರು. ಆದರೆ ನಿಯಮವಿಲ್ಲ, ಈ ಬಾಂಬುಗಳಿರುವುದೇ ಹಳೆಯ ಪ್ರಪಂಚವನ್ನು ಸಮಾಪ್ತಿ ಮಾಡಲು. ಕಲ್ಪಕಲ್ಪವೂ ಇದೇ ರೀತಿ ಹೊಸದರಿಂದ ಹಳೆಯದು, ಹಳೆಯದರಿಂದ ಹೊಸದಾಗುತ್ತದೆ. ಹೊಸ ಪ್ರಪಂಚದಲ್ಲಿ ಈಶ್ವರೀಯ ರಾಜ್ಯವಿರುತ್ತದೆ, ಅದಕ್ಕೆ ರಾಮರಾಜ್ಯವೆಂದು ಹೇಳಲಾಗುವುದು. ಈಶ್ವರನನ್ನು ಅರಿತುಕೊಳ್ಳದೇ ಇರುವ ಕಾರಣದಿಂದಾಗಿ ಕೇವಲ ರಾಮ ರಾಮ ಎಂದು ಜಪಿಸುತ್ತಿರುತ್ತಾರೆ. ನೀವು ಮಕ್ಕಳು ಈ ಮಾತುಗಳನ್ನು ತಮ್ಮಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಅವಶ್ಯವಾಗಿ ನಾವು 84 ಜನ್ಮಗಳಲ್ಲಿ ಸತೋಪ್ರಧಾನರಿಂದ ತಮೋಪ್ರಧಾನರಾಗಿದ್ದೇವೆ, ಈಗ ಪುನಃ ಅವಶ್ಯವಾಗಿ ಸತೋಪ್ರಧಾನರಾಗಬೇಕು. ಶಿವತಂದೆಯ ಆದೇಶವಾಗಿದೆ, ಈಗ
ತಂದೆಯ ಆಜ್ಞೆಯ ಅನುಸಾರವಾಗಿ ನಡೆದಿದ್ದೆ ಆದರೆ 21 ಜನ್ಮಗಳಿಗಾಗಿ ಪವಿತ್ರ ಪ್ರಪಂಚದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಾ ಈಗ ನೀವು ಬೇಕೆಂದರೆ ಪುರುಷಾರ್ಥ ಮಾಡಬಹುದು ಮಾಡದೆಯೂ ಇರಬಹುದು ಬಾಬರೂರು ನಮಗೇನೆ ಬಿಟ್ಬಿಡ್ತಾರೆ ಆದರೆ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಮಕ್ಕಳಿಗೇನೆ ಲಾಸ್ ಆಗುತ್ತೆ ಅಲ್ವಾ ಅದಕ್ಕೆ ಬಾಬಾ ಹೇಳ್ತಾರೆ ನೆನಪಲ್ಲಿದ್ದು ಅನ್ಯರಿಗೆ ಮಾರ್ಗವನ್ನು ತಿಳಿಸಬಹುದು ಅಥವಾ ತಿಳಿಸದೇ ಇರಬಹುದು ಎಲ್ಲವೂ ನಿಮ್ಮ ಮೇಲೆ ಆಧಾರಿತವಾಗಿದೆ ಪ್ರದರ್ಶನಿಗಳ ಮೂಲಕ ಮಕ್ಕಳು ಅನೇಕರಿಗೆ ಮಾರ್ಗವನ್ನು ತಿಳಿಸುತ್ತಿದ್ದೀರಾ ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು ಈ ವ್ಯಾಪಾರ ಬಹಳ ಸಸ್ತ ವ್ಯಾಪಾರವಾಗಿದೆ ಕೇವಲ ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾಗಿರುವುದರಿಂದ ಶಿವ ತಂದೆಯ ನೆನಪಿನಲ್ಲಿರುವುದರಿಂದ ನೀವು ತಮೋ ಪ್ರಧಾನರಿದ್ದವರು ಸತೋ ಪ್ರಧಾನರಾಗುತ್ತೀರಾ ಎಷ್ಟು ಸಸ್ತ ವ್ಯಾಪಾರವಾಗಿದೆ ಇದರಿಂದ ಜೀವನವೇ ಬದಲಾಗುತ್ತದೆ ಈ ರೀತಿ ವಿಚಾರ ಮಾಡಬೇಕು ತಂದೆಯ ಬಳಿ ಸಮಾಚಾರಗಳು ಬರುತ್ತವೆ ಶ್ರೀ ರಕ್ಷೆಯನ್ನು ಕಟ್ಟಲು ಹೋದಾಗ ಕೆಲವರು ಹೇಳುತ್ತಾರೆ ಈ ಸಮಯ ತಮೋ ಪ್ರಧಾನ ಪ್ರಪಂಚವಾಗಿದೆ ಅಂದಾಗ ಇಲ್ಲಿ ಪವಿತ್ರವಾಗಿರುವುದು ಅಸಂಭವ ಎಂದು ಹೇಳುತ್ತಾರೆ ಪಾಪ ಅವರಿಗೆ ಈಗ ಸಂಗಮ ಯುಗ ಎಂಬುದು ಗೊತ್ತೇ ಇಲ್ಲ ತಂದೆಯೇ ಪವಿತ್ರರನ್ನಾಗಿ ಮಾಡುತ್ತಾರೆ ಇವರಿಗೆ ಪರಂಪಿತ ಪರಮಾತ್ಮ ಸಹಯೋಗಿಯಾಗಿದ್ದಾರೆ ಎಂಬುದು ಅವರಿಗೆ ಗೊತ್ತಿಲ್ಲ ಪವಿತ್ರರಾದರೆ ಪವಿತ್ರ ಪ್ರಪಂಚದ ಮಾಲೀಕರಾಗಬಹುದು ಇಲ್ಲಿನ ಪದವಿ ಬಹಳ ಭಾರಿಯಾಗಿದೆ ಎಂಬುದನ್ನು ತಿಳಿದುಕೊಂಡಿಲ್ಲ ಅಂದರೆ ಬಾಬಾ ಕೊಡುವಂತಹ ಪದವಿ ತಂದೆ ತಿಳಿಸುತ್ತಾರೆ ಈ ಮಾಯಾರೂಪಿ ಪಂಚವಿಕಾರಗಳ ಮೇಲೆ ವಿಜಯವನ್ನು ಪಡೆದರೆ ನೀವು ಜಗಜ್ಜೀತರಾಗುತ್ತೀರಾ ಅಂದ ಮೇಲೆ ಏಕೆ ಪವಿತ್ರರಾಗುವುದಿಲ್ಲ ಇದನ್ನು ಜಯಿಸುವುದರಿಂದ ನೀವು ಪವಿತ್ರರಾಗುತ್ತೀರಾ ಮಾಯಾಜೀತರೇ ಜಗಜ್ಜೀತರು ಇದು ಯೋಗ ಬಲದಿಂದ ಮಾಯೆಯನ್ನು ಗೆಲ್ಲುವಂತಹ ಮಾತಾಗಿದೆ ಪರಂಪಿತ ಪರಮಾತ್ಮ ಬಂದು ಆತ್ಮರಿಗೆ ತಿಳಿಸುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿದರೆ ನಿಮ್ಮಲ್ಲಿರುವಂತಹ ತುಕ್ಕು ಬಿಟ್ಟು ಹೋಗುವುದು ನೀವು ಸತೋ ಪ್ರಧಾನ ಪ್ರಪಂಚಕ್ಕೆ ಮಾಲೀಕರಾಗುತ್ತೀರಾ ತಂದೆ ಸಂಗಮಯುಗದಲ್ಲಿಯೇ ಆಸ್ತಿ ಕೊಡುತ್ತಾರೆ ಎಲ್ಲರಿಗಿಂತ ಉತ್ತಮ ಪುರುಷರು ಈ ಲಕ್ಷ್ಮೀನಾರಾಯಣರಾಗಿದ್ದರು ಇವರಿಗೆ ಮರ್ಯಾದ ಪುರುಷೋತ್ತಮರು ದೇವಿ ದೇವತಾ ಧರ್ಮದವರೆಂದು ಹೇಳಲಾಗುವುದು ಮಕ್ಕಳಿಗೆ ಬಹಳ ಚೆನ್ನಾಗಿ ತಿಳಿಸಲಾಗುತ್ತದೆ ಆದರೆ ಕೆಲವೊಮ್ಮೆ ಈ ಪಾಯಿಂಟ್ಸು ಮರೆತು ಹೋಗುತ್ತವೆ ನಂತರ ಭಾಷಣದಲ್ಲಿ ಈ ಮಾತುಗಳನ್ನು ಹೇಳಲಿಲ್ಲವೆಂದು ವಿಚಾರ ಬರುತ್ತದೆ ತಿಳಿಸುವ ಮಾತುಗಳಂತೂ ಬಹಳಷ್ಟಿವೆ ವಕೀಲರು ಸಹ ಕೆಲವು ಮಾತುಗಳನ್ನು ಮರೆತು ಹೋಗುತ್ತಾರೆ ನಂತರ ಅದು ನೆನಪು ಬಂದಾಗ ಗೊಂದಲವಾಗುತ್ತದೆ ವೈದ್ಯರದು ಸಹ ಇದೇ ರೀತಿಯಾಗುತ್ತದೆ ಈ ಕಾಯಿಲೆಗಾಗಿ ಈ ಔಷಧಿ ಸರಿಯಾಗಿದೆ ಎಂಬುದು ನಂತರ ವಿಚಾರ ಬರುತ್ತದೆ ಹಾಗೆಯೇ ಇಲ್ಲಿಯೂ ಸಹ ಅನೇಕ ಮಾತುಗಳಿವೆ ತಂದೆ ತಿಳಿಸುತ್ತಾರೆ ಇಂದು ನಿಮಗೆ ಗುಹ್ಯವಾದ ವಿಚಾರಗಳನ್ನು ತಿಳಿಸುತ್ತೇನೆ ಆದರೆ ತಿಳಿದುಕೊಳ್ಳುವವರೆಲ್ಲರೂ ಪತಿತರಾಗಿದ್ದಾರೆ ಈ ಪತಿತ ಪಾವನ ಬನ್ನಿ ಎಂದು ಕರೆಯುತ್ತಾರೆ ಮತ್ತು ಯಾರಿಗಾದರೂ ಪತಿತರು ನೀವು ಎಂದು ಹೇಳಿದ್ದೆ ಆದರೆ ಕೋಪ ಮಾಡಿಕೊಳ್ಳುತ್ತಾರೆ ಈಶ್ವರನ ಮುಂದೆ ಏ ಪತಿತ ಪಾವನ ಬನ್ನಿ ಬಂದು ನಮ್ಮನ್ನು ಪಾವನ ಮಾಡಿರಿ ಎಂದು ಸತ್ಯವನ್ನು ಹೇಳುತ್ತಾರೆ ಈಶ್ವರನನ್ನು ಮರೆತು ಹೋಗುತ್ತಾರೆ ಮತ್ತು ಸುಳ್ಳು ಹೇಳುತ್ತಾರೆ ಆದ್ದರಿಂದ ಬಹಳ ಯುಕ್ತಿಯಿಂದ ತಿಳಿಸಬೇಕು ಹಾವು ಸಾಯಬೇಕು ಕೋಲು ಮುರಿಯಬಾರದು ತಂದೆ ತಿಳಿಸುತ್ತಾರೆ ಇಲಿಯಿಂದ ಗುಣವನ್ನು ಕಲಿಯಿರಿ ಹೇಗೆ ಇಲಿ ಬಹಳ ಯುಕ್ತಿಯಿಂದ ಕಚ್ಚುತ್ತದೆ ಅದರಿಂದ ರಕ್ತ ಹೊರಬಂದರೂ ಸಹ ಗೊತ್ತೇ ಆಗುವುದಿಲ್ಲ ಅದೇ ರೀತಿ ಮಕ್ಕಳ ಬುದ್ಧಿಯಲ್ಲಿ ಎಲ್ಲ ಮಾತುಗಳು ನೆನಪಿರಬೇಕು ಯೋಗದಲ್ಲಿ ಇರುವವರಿಗೆ ಸಮಯದಲ್ಲಿ ಸಹಯೋಗ ಸಿಗುತ್ತದೆ ಅಂದರೆ ಪರಿಸ್ಥಿತಿ ಬಂದಾಗ ಅವಶ್ಯಕತೆ ಬಿದ್ದಾಗ ಸಹಯೋಗ ಸಿಗುತ್ತೆ ಯಾವಾಗ ಬಾಬರವರ ನೆನಪಿದ್ದಾಗ ಕೇಳುವವರು ಹೇಳುವವರಿಗಿಂತಲೂ ಹೆಚ್ಚು ತಂದೆಗೆ ಪ್ರಿಯವಾಗಬಹುದು
ಅದರಿಂದ ಸ್ವಯಂ ತಂದೆಯ ಕುಳಿತು ತಿಳಿಸುತ್ತಾರೆ ಅಂದಾಗ ಈ ರೀತಿ ತಿಳಿಸಬೇಕು ಅವರಿಗೆ ಪವಿತ್ರರಾಗಿರುವುದು ಬಹಳ ಒಳ್ಳೆಯದು ಎಂಬುದು ಅರ್ಥವಾಗಬೇಕು ಆ ರೀತಿ ತಿಳಿಸಿಕೊಡಬೇಕು ಇದೊಂದು ಜನ್ಮ ಪವಿತ್ರವಾಗಿದ್ದರೆ ನಾವು 21 ಜನ್ಮಗಳವರೆಗೆ ಪವಿತ್ರ ಪ್ರಪಂಚಕ್ಕೆ ಮಾಲೀಕರಾಗುತ್ತೇವೆ ಭಗವಾನ ವಾಚ ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾಗಿರಿ ಆಗ ನಾನು ಗ್ಯಾರಂಟಿ ಕೊಡುತ್ತೇನೆ ಅಂತಾರೆ ಬಾಬರೋರು ಡ್ರಾಮಾ ಪ್ಲಾನ್ ಅನುಸಾರವಾಗಿ ನೀವು 21 ಜನ್ಮಗಳಿಗಾಗಿ ಆಸ್ತಿಯನ್ನ ಪಡೆಯುತ್ತೀರಾ ನಾವು ಕಲ್ಪಕಲ್ಪವು ಈ ಆಸ್ತಿಯನ್ನ ಪಡೆಯುತ್ತಿರುತ್ತೇವೆ ಸರ್ವಿಸ್ನ ಉತ್ಸಾಹ ಇರುವವರು ನಾವು ಹೋಗಿ ತಿಳಿಸಬೇಕೆಂದು ತಿಳಿದುಕೊಳ್ಳುತ್ತಾರೆ ಸರ್ವಿಸ್ಗಾಗಿ ಓಡುತ್ತಿರಬೇಕು ತಂದೆಯಂತು ಜ್ಞಾನ ಸಾಗರ ಆಗಿದ್ದಾರೆ ಅವರು ಎಷ್ಟೊಂದು ಜ್ಞಾನದ ಮಳೆಯನ್ನು ಸುರಿಸುತ್ತಾರೆ ಯಾರ ಆತ್ಮ ಪವಿತ್ರವಾಗಿದೆಯೋ ಅವರಿಗೆ ಧಾರಣೆಯೂ ಆಗುತ್ತದೆ ತಮ್ಮ ಹೆಸರನ್ನ ಪ್ರಸಿದ್ಧ ಮಾಡಿ ತೋರಿಸುತ್ತಾರೆ ಪ್ರದರ್ಶನಿ ಮೇಳಗಳಿಂದ ಯಾರು ಹೇಗೆ ಸರ್ವಿಸ್ ಮಾಡುತ್ತಾರೆ ಎಂಬುದು ಅರ್ಥವಾಗುತ್ತದೆ ಶಿಕ್ಷಕಿ ಸಹೋದರಿಯರು ಹೋಗಿ ನೋಡಬೇಕು ಯಾರು ಹೇಗೆ ತಿಳಿಸುತ್ತಾರೆ ಎಂದು ಹೆಚ್ಚಿನದಾಗಿ ಲಕ್ಷ್ಮೀ ನಾರಾಯಣ ಹಾಗೂ ಏಣಿ ಚಿತ್ರದ ಬಗ್ಗೆ ತಿಳಿಸುವುದು ಒಳ್ಳೆಯದು ಯೋಗ ಬಲದಿಂದ ಪುನಃ ಈ ರೀತಿ ಲಕ್ಷ್ಮೀ ನಾರಾಯಣರಾಗುತ್ತೇವೆ ಲಕ್ಷ್ಮೀ ನಾರಾಯಣರೇ ಕೊನೆಯಲ್ಲಿ ಆದಿದೇವ ಆದಿದೇವಿಯಾಗುತ್ತಾರೆ ಚತುರ್ಭುಜದಲ್ಲಿ ಲಕ್ಷ್ಮೀ ನಾರಾಯಣ ಇಬ್ಬರು ಬರುತ್ತಾರೆ ಎರಡು ಭುಜ ಲಕ್ಷ್ಮಿಯದು ಎರಡು ಭುಜ ನಾರಾಯಣನದು ಇದು ಸಹ ಭಾರತವಾಸಿಗಳಿಗೆ ಗೊತ್ತಿದೆ ಮಹಾಲಕ್ಷ್ಮಿಗೆ ನಾಲ್ಕು ಭುಜಗಳನ್ನು ತೋರಿಸುತ್ತಾರೆ ಇದರ ಅರ್ಥ ಏನೆಂದರೆ ಅವರು ಯುಗಲ್ಸಿದ್ದರು ವಿಷ್ಣು ಎಂದರೆ ಚತುರ್ಭುಜ ಇರುವಂತಹವರು ಲಕ್ಷ್ಮೀ ನಾರಾಯಣ ಇಬ್ಬರ ಕಂಬೈನ್ಡ್ ರೂಪವೇ ಮಹಾಲಕ್ಷ್ಮಿ ಅಥವಾ ವಿಷ್ಣುವಿನ ರೂಪದಲ್ಲಿ ತೋರಿಸುತ್ತಾರೆ ಪ್ರದರ್ಶನೆಯಲ್ಲಂತೂ ಪ್ರತಿನಿತ್ಯ ತಿಳಿಸಲಾಗುತ್ತದೆ ರಥವನ್ನು ತೋರಿಸಿದ್ದಾರೆ ಅರ್ಜುನ ರಥದಲ್ಲಿ ಕುಳಿತಿದ್ದ ಕೃಷ್ಣ ರಥವನ್ನು ನಡೆಸುವ ಸಾರಥಿಯಾಗಿದ್ದರೆಂದು ಹೇಳುತ್ತಾರೆ ಇವೆಲ್ಲವೂ ಕಥೆಗಳಾಗಿವೆ ಇಲ್ಲಿ ಜ್ಞಾನದ ಮಾತುಗಳಿವೆ ಜ್ಞಾನಾಮೃತದ ಕಲಶವನ್ನು ಲಕ್ಷ್ಮಿಯ ತಲೆಯ ಮೇಲೆ ಇಟ್ಟಿದ್ದಾರೆಂದು ತೋರಿಸುತ್ತಾರೆ ವಾಸ್ತವದಲ್ಲಿ ಕಲಶವನ್ನು ಜಗದಂಬೆಯ ಮೇಲೆ ಇಡಲಾಗಿದೆ ಇವರೇ ನಂತರ ಲಕ್ಷ್ಮಿಯಾಗುತ್ತಾರೆ ಇದನ್ನು ಸಹ ತಿಳಿಸಬೇಕು ಸತ್ಯಯುಗದಲ್ಲಿ ಒಂದು ಧರ್ಮ ಒಂದು ಮತದ ಮನುಷ್ಯರಿರುತ್ತಾರೆ ದೇವತೆಗಳದು ಒಂದು ಮತವಾಗಿದೆ ದೇವತೆಗಳಿಗೆ ಶ್ರೀ ಎಂದು ಹೇಳಲಾಗುವುದು ಮತ್ಯಾರಿಗೂ ಸಹ ಹೇಳುವುದಿಲ್ಲ ಅಂದಾಗ ತಂದೆಗೆ ಈ ವಿಚಾರ ನಡೆಯುತ್ತಿತ್ತು ತಿಳಿಸುವುದಕ್ಕೆ ಕೆಲವೇ ಶಬ್ದಗಳಿರಬೇಕು ಈ ಅಂತಿಮ ಜನ್ಮದಲ್ಲಿ ಪಂಚವಿಕಾರಗಳನ್ನು ಗೆಲ್ಲುವುದರಿಂದ ನೀವು ರಾಮರಾಜ್ಯದ ಮಾಲೀಕರಾಗುತ್ತೀರಾ ಇದು ಸಸ್ತಾ ವ್ಯಾಪಾರವಾಗಿದೆ ತಂದೆ ಬಂದು ಅವಿನಾಶಿ ಜ್ಞಾನರತ್ನಗಳ ದಾನ ಕೊಡುತ್ತಾರೆ ತಂದೆ ಜ್ಞಾನ ಸಾಗರ ಆಗಿದ್ದಾರೆ ಅವರೇ ಜ್ಞಾನರತ್ನಗಳನ್ನು ಕೊಡುತ್ತಾರೆ ಇಂದ್ರಸಭೆಯಲ್ಲಿ ಕೆಲವರು ಮಾಣಿಕ್ಯ ಮುತ್ತು ನೀಲಮಣಿ ಎಲ್ಲರೂ ಇದ್ದಾರೆ ಎಲ್ಲರೂ ಸಹಯೋಗ ನೀಡುವವರೇ ಹೇಗೆ ವಜ್ರಗಳಲ್ಲಿ ಭಿನ್ನ ಭಿನ್ನ ಪ್ರಕಾರ ಇರುತ್ತೆ ಅಲ್ವಾ ಆದ್ದರಿಂದ ನವರತ್ನಗಳನ್ನು ತೋರಿಸಿದ್ದಾರೆ ಇದಂತೂ ಅವಶ್ಯವಾಗಿದೆ ಯಾರು ಚೆನ್ನಾಗಿ ಓದುತ್ತಾರೆ ಅವರು ಉತ್ತಮ ಪದವಿಯನ್ನು ಪಡೆಯುತ್ತಾರೆ ನಂಬರ್ ವಾರಂತೂ ಇದೆ ಅಲ್ವಾ ಪುರುಷಾರ್ಥ ಮಾಡುವ ಸಮಯವೇ ಇದಾಗಿದೆ ಇದನ್ನಂತೂ ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ತಂದೆಯ ಮಾಲೆಯ ಮಣಿಗಳಾಗಿದ್ದೇವೆ ಎಷ್ಟು ಶಿವತಂದೆಯನ್ನು ನೆನಪು ಮಾಡುತ್ತೇವೆ ಅಷ್ಟು ನೆನಪಿನ ಯಾತ್ರೆಯಲ್ಲಿ ಸ್ಪರ್ಧೆ ಮಾಡಿದಂತೆ ಅಂತಾರೆ ಬಾಬರವರು ಇದರಿಂದ ಪಾಪಗಳು ಬೇಗ ವಿನಾಶವಾಗುತ್ತವೆ ಇಲ್ಲಿ ವಿದ್ಯಾಭ್ಯಾಸ ದೊಡ್ಡದಲ್ಲ ಕೇವಲ ಪವಿತ್ರರಾಗಿರಬೇಕು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಅಂದರೆ ವಿದ್ಯಾಭ್ಯಾಸದಲ್ಲಿ ಕಷ್ಟ ಅನಿಸೋದಿಲ್ಲ ದೊಡ್ಡದಲ್ಲ ಅಂತ ಹೇಳಿದ್ರೆ ಬಾಬರವ್ರ ಅರ್ಥ ಇದರಲ್ಲಿ ವಿದ್ಯಾಭ್ಯಾಸದಲ್ಲಿ ಕಷ್ಟ ಇಲ್ಲ
ಪವಿತ್ರವಾಗಿರಬೇಕು, ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಬಾಯಿಂದ ಎಂದೂ ಕಲ್ಲುಗಳಂತಹ ಮಾತುಗಳು ಹೊರಬರಬಾರದು. ಕಲ್ಲುಗಳಂತೆ ಮಾತನಾಡುವವರು ಕಲ್ಲು ಬುದ್ಧಿ ಉಳ್ಳವರಾಗಿರುತ್ತಾರೆ. ರತ್ನಗಳಂತಹ ಶಬ್ದಗಳನ್ನು ಹೇಳುವವರು, ರತ್ನಗಳನ್ನು ಹೊರಹಾಕುವವರು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಇದು ಬಹಳ ಸಹಜವಾಗಿದೆ. ಜಿಜ್ಞಾಸುಗಳಿಗೆ ತಿಳಿಸಿರಿ, ಪತಿತ ಪಾವನ ಸರ್ವರ ಮುಕ್ತಿ ಜೀವನ್ಮುಕ್ತಿ ದಾತ ಪರಂಪಿತ ಪರಮಾತ್ಮ ಶಿವ ಹೇಳುತ್ತಾರೆ, ಏ ಭಾರತವಾಸಿ ಆತ್ಮೀಕ ಮಕ್ಕಳೇ, ರಾವಣ ರಾಜ್ಯ ಮೃತ್ಯು ಲೋಕದ ಈ ಕಲಿಯುಗಿ ಅಂತಿಮ ಜನ್ಮದಲ್ಲಿ ಪವಿತ್ರರಾಗಿ ಇರುವುದರಿಂದ ಮತ್ತು ಪರಂಪಿತ ಪರಮಾತ್ಮ ಶಿವನ ಜೊತೆ ಬುದ್ಧಿಯೋಗದ ಯಾತ್ರೆಯಿಂದ ತಮೋಪ್ರಧಾನ ಆತ್ಮರು ಸತೋಪ್ರಧಾನರಾಗುತ್ತೀರಾ. ಸತೋಪ್ರಧಾನ ಸತ್ಯಯೋಗಿ ವಿಶ್ವದಲ್ಲಿ ಸುಖ ಶಾಂತಿ ಪವಿತ್ರತೆ ಸಂಪತ್ತಿನಿಂದ ಸಂಪನ್ನರಾಗಿರುತ್ತೀರಾ. ಮರ್ಯಾದ ಪುರುಷೋತ್ತಮ ದೈವಿ ಸ್ವರಾಜ್ಯದ ಪದವಿಯನ್ನು ಪುನಃ ಪಡೆಯುತ್ತೀರಾ. ಕಲ್ಪದ ಇಂದಿನಂತೆ, ಆದರೆ ಮುಂಬರಲಿರುವ ಮಹಾಬಾರಿ ವಿನಾಶಕ್ಕೆ ಮೊದಲೇ ತಂದೆ ನಮಗೆ ಆಸ್ತಿಯನ್ನು ಕೊಡುತ್ತಾರೆ, ವಿದ್ಯಾಭ್ಯಾಸವನ್ನು ಓದಿಸುತ್ತಾರೆ. ಎಷ್ಟೆಷ್ಟು ವಿದ್ಯಾಭ್ಯಾಸ ಮಾಡುತ್ತೀರಾ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಾ. ಜೊತೆಯಲ್ಲಂತೂ ಕರೆದುಕೊಂಡು ಹೋಗುತ್ತಾರೆ ಬಾಬರುವರು. ಅಂದಾಗ ನಮಗೆ ಈ ಹಳೆಯ ಶರೀರ ಹಾಗೂ ಹಳೆಯ ಪ್ರಪಂಚದ ವಿಚಾರ ಯಾಕೆ ಇರಬೇಕು? ನಿಮ್ಮದು ಹಳೆಯ ಪ್ರಪಂಚವನ್ನು ಬಿಡುವ ಸಮಯವಾಗಿದೆ, ಬಾಬಾ ಹೇಳುತ್ತಾರೆ. ಇಂತಿಂತಹ ಮಾತುಗಳು ಬುದ್ಧಿಯಲ್ಲಿ ಮಂಥನ ನಡೆಯುತ್ತಿದ್ದರೂ ಸಹ ಬಹಳ ಒಳ್ಳೆಯದು. ಮುಂದೆ ಹೋದಂತೆ ಪುರುಷಾರ್ಥ ಮಾಡುತ್ತಾ ಮಾಡುತ್ತಾ ಸಮಯ ಬರುತ್ತದೆ. ಆ ಸಮಯದಲ್ಲಿ ಗುಟುಕರಿಸುವುದಿಲ್ಲ. ಪ್ರಪಂಚವು ಸಹ ಇನ್ನು ಸ್ವಲ್ಪವೇ ಸಮಯ ಉಳಿಯುವುದು, ಇದು ಸಹ ನೋಡುತ್ತೀರ. ಅಂದಾಗ ಬುದ್ಧಿಯೋಗವನ್ನು ಯಾಕೆ ಈ ಹಳೆಯ ಪ್ರಪಂಚದ ಜೊತೆ ಇಡಬೇಕು? ಸರ್ವಿಸ್ ಮಾಡುವುದರಿಂದ ಸಹಯೋಗ ಸಿಗುವುದು. ಅನ್ಯರಿಗೆ ಎಷ್ಟೆಷ್ಟು ಸುಖದ ಮಾರ್ಗವನ್ನು ತೋರಿಸುತ್ತೀರೋ ಅಷ್ಟು ಖುಷಿ ಇರುವುದು. ಪುರುಷಾರ್ಥವೂ ನಡೆಯುತ್ತದೆ, ಅದೃಷ್ಟ ಕಾಣಿಸುತ್ತದೆ. ತಂದೆಯಂತೂ ಪುರುಷಾರ್ಥವನ್ನು ಕಲಿಸುತ್ತಾರೆ, ಪುರುಷಾರ್ಥವೂ ನಡೆಯುತ್ತದೆ. ಕೆಲವರು ಪುರುಷಾರ್ಥದಲ್ಲಿ ತೊಡಗುತ್ತಾರೆ, ಕೆಲವರು ಪುರುಷಾರ್ಥದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದಿಲ್ಲ. ನಿಮಗೆ ಗೊತ್ತಿದೆ, ಕೋಟ್ಯಾಧಿಪತಿಗಳು ಪದಮಪತಿಗಳೆಲ್ಲರೂ ಹಾಗೆಯೇ ಸಮಾಪ್ತಿಯಾಗುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ಬೆಳಗಿನ ವಂದನೆಗಳು. ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು. ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತ ಬಾಪ್ ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ. ಶ್ರೇಷ್ಠ ಪದವಿಯನ್ನು ಪಡೆಯಲು ಬಾಯಿಂದ ಸದಾ ರತ್ನಗಳೇ ಹೊರಬರಬೇಕು, ಅಂದರೆ ಅಂತಹ ಮಾತುಗಳನ್ನೇ ಮಾತನಾಡಬೇಕು. ಕಲ್ಲುಗಳಂತಹ ಮಾತುಗಳಲ್ಲ. ಮನಸ್ಸ ವಾಚ ಕರ್ಮಣ ಮರ್ಯಾದ ಪುರುಷೋತ್ತಮರನ್ನಾಗಿ ಮಾಡುವಂತಹ ಕರ್ಮವನ್ನೇ ಮಾಡಬೇಕು. ಎರಡನೇ ಪಾಯಿಂಟು, ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾಗಿರುವ ಪ್ರತಿಜ್ಞೆ ಮಾಡಬೇಕು. ಪವಿತ್ರರಾಗುವ ಯುಕ್ತಿಯನ್ನೇ ಎಲ್ಲರಿಗೂ ತಿಳಿಸಬೇಕು. ವರದಾನ, ಸದಾ ಕಲ್ಯಾಣಕಾರಿ ಭಾವನೆಯ ಮೂಲಕ ಗುಣಗ್ರಾಹಿಯಾಗುವಂತಹ ಅಚಲ ಅಡೋಲರಾಗಿರಿ. ವರದಾನದ ವಿಶ್ಲೇಷಣೆ, ನಿಮ್ಮ ಸ್ಥಿತಿಯನ್ನು ಸದಾ ಅಚಲ ಅಡೋಲ ಮಾಡಿಕೊಳ್ಳಲು ಸದಾ ಗುಣಗ್ರಾಹಿಗಳಾಗಿರಿ. ಒಂದು ವೇಳೆ ಪ್ರತಿ ಮಾತಿನಲ್ಲಿ ಗುಣಗ್ರಾಹಿಗಳಾದರೆ ಏರುಪೇರಿನಲ್ಲಿ ಬರುವುದಿಲ್ಲ. ಗುಣಗ್ರಾಹಿ ಅಂದರೆ ಅರ್ಥ ಕಲ್ಯಾಣದ ಭಾವನೆ. ಅವಗುಣಗಳಲ್ಲಿಯೂ ಸಹ, ಅಂದರೆ ಅವಗುಣ ಇರುವವರಲ್ಲಿಯೂ ಕೂಡ ಗುಣಗಳನ್ನೇ ನೋಡುವುದು, ಇದಕ್ಕೆ ಹೇಳಲಾಗುವುದು ಗುಣಗ್ರಾಹಿ ಎಂದು. ಆದ್ದರಿಂದ ಅವಗುಣ ಉಳ್ಳವರಲ್ಲಿಯೂ ಕೂಡ ಗುಣಗಳನ್ನೇ ನೋಡಿ ಗುಣಗಳನ್ನೇ ತೆಗೆದುಕೊಳ್ಳಿ. ಹೇಗೆ ಅವರು ಅವಗುಣಗಳಲ್ಲಿ ದೃಢವಾಗಿರುತ್ತಾರೆ, ಹಾಗೆಯೇ ನೀವು ಗುಣಗಳಲ್ಲಿ ದೃಢವಾಗಿ ಇರಿ. ಗುಣಗಳ ಗ್ರಾಹಕರಾಗಿರಿ, ಅವಗುಣಗಳ ಗ್ರಾಹಕರು ಅಲ್ಲ.
ಸ್ಲೋಗನ್ ತಮ್ಮದೆಲ್ಲವನ್ನ ತಂದೆಗೆ ಅರ್ಪಣೆ ಮಾಡಿ ಸದಾ ಹಗುರರಾಗಿರುವಂತಹವರೇ ಸೂಕ್ಷ್ಮ ದೇವತೆಗಳು. ಓಂ ಶಾಂತಿ.